ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನೀವು ಗಮನಿಸಿರಬೇಕು, ಯಾರಾದರೂ ತುಂಬ ದೊಡ್ಡವರು ಇರ್ತಾರೆ ನೋಡಿ, ಬೆಳೆದು ಬಿಟ್ಟಿರೋರು, ಅವರನ್ನು ಬೈಕೋತಾ ಹೋದರೆ ಕೂಡ ಒಂದಷ್ಟು ಪಬ್ಲಿಸಿಟಿ ಅನ್ನೋದು ಸಿಕ್ಕಿಬಿಡುತ್ತೆ. ಅದರಿಂದ ಒಂದಷ್ಟು ಜನರ ಗಮನ ಸೆಳೆಯೋದಕ್ಕೂ ಸಾಧ್ಯ ಆಗುತ್ತೆ. ಈಗ ಗಾಜಾಪಟ್ಟಿ ಮೇಲೆ ಇಸ್ರೇಲ್ ಮಾಡ್ತಾ ಇರೋ ದಾಳಿ ಸರಿಯಿಲ್ಲ, ಆ ಬಗ್ಗೆ ನಾನು ಬೇಕಾದರೆ ಅಮೆರಿಕ ಅಧ್ಯಕ್ಷ ಬಿಡನ್ ಜೊತೆ ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಶಿವಾಜಿನಗರದಲ್ಲೋ, ಸದಾಶಿವನಗರದಲ್ಲೋ, ಅಥವಾ ಇನ್ಯಾವುದಾದ್ರೂ ನ್ಯೂಸ್ ಚಾನಲ್ನ ಸ್ಟುಡಿಯೋದಲ್ಲೋ ಕೂತ್ಕೊಂಡು ಹೇಳ್ಬಿಡೋದಪ್ಪ. ಏನು ಅಮೆರಿಕಾದ ಅಧ್ಯಕ್ಷ ಚರ್ಚೆ ಮಾಡೋದಕ್ಕೆ ಇವನು ಹತ್ತಿರಕ್ಕೆ ಬರ್ತಾನ, ಅಥವಾ ಬಾಪ ಮಾತಾಡೋಣ ಅಂತ ಫ್ಲೈಟ್ ಟಿಕೆಟ್ ಕೊಟ್ಟು ಕರೆಸ್ಕೋತಾನ? ಆದರೆ ಇವನು ಮುಖ ಅಂತೂ ಟಿವಿಲಿ ಕಾಣಿಸ್ಕೊಂಡು ನಾಳೆ 4 ಜನ ಮಾತಾಡಿಸೋ ಹಾಗಾಗತ್ತೆ. ಅದೃಷ್ಟ ಚೆನ್ನಾಗಿದ್ರೆ ಒಂದಷ್ಟು ಫ್ಯಾನುಗಳು ಹುಟ್ಕೊಳ್ಳುತ್ತವೆ, ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಗಳು ಬರುತ್ತವೆ. ಈಗ ಇದು ದೇಶಗಳಿಗೆ ಕೂಡ ಅಭ್ಯಾಸ ಆಗಿ ಹೋಗ್ತಾ ಇದೆ. ಚುನಾವಣೆಗಳಲ್ಲಿ ಗೆಲ್ಲಬೇಕು, ಕಳ್ಕೊಂಡ ಅಸ್ತಿತ್ವವನ್ನು ಮತ್ತೆ ಪಡ್ಕೋಬೇಕು ಅಂದರೆ ಯಾರಾದರೂ ದೊಡ್ಡವರ ವಿರುದ್ಧ ಬಾಯಿ ಪಡ್ಕೋಬೇಕು. ಮೊನ್ನೆ ಮಾಲ್ಡೀವ್ಸ್ ಅದನ್ನೇ ಮಾಡ್ತು, ಅಲ್ಲಿ ಇಂಡಿಯಾ ಔಟ್ ಕ್ಯಾಂಪೇನ್ ಶುರು ಮಾಡ್ತು, ಅದರ ಹಿಂದೆ ಚೈನಾ ಬಂದು ನಿಂತ್ಕೊಳ್ತು. ಕಾಕತಾಳಿಯಾನೋ ಅದೃಷ್ಟಾನೋ ಅಥವಾ ಚೈನಾದ ಕೈವಾಡನೋ, ಅಂತೂ ಇಂಡಿಯಾ ಔಟ್ ಅಂದವರಿಗೆ ಅಲ್ಲಿನ ಚುನಾವಣೆಯಲ್ಲಿ ಗೆಲುವು ಕೂಡ ಸಿಕ್ತು. ಈಗ ಅದೇ ಮತ್ತೆ ನಮ್ಮ ಪಕ್ಕದ ಇನ್ನೊಂದು ದೇಶದಲ್ಲಿ ಶುರುವಾಗ್ತಾ ಇದೆ. ಭಾರತದ ಹೆಗಲ ಮೇಲೆ ಕೂತಂತೆ ಕಾಣುವ, ಭಾರತದ ಕೃಪೆಯಿಂದಲೇ ಒಂದು ದೇಶ ಅನ್ನಿಸ್ಕೊಂಡ ಬಾಂಗ್ಲಾದೇಶದಲ್ಲಿ ಕೂಡ ಈಗ ಇಂಡಿಯಾ ಔಟ್ ಅನ್ನೋ ಕೂಗು ಕೇಳಿ ಬರೋದಕ್ಕೆ ಶುರುವಾಗಿದೆ. ಹಾಗಾದರೆ ಅಲ್ಲಿ ಭಾರತದ ವಿರುದ್ಧ ಬೀದಿಗಿಳಿತಾ ಇರೋದು ಯಾರು? ಬಾಂಗ್ಲಾ ಹಾಗೂ ಭಾರತದ ಸಂಬಂಧಗಳು ಚೆನ್ನಾಗಿಲ್ವಾ? ಮೊನ್ನೆ ಕೂಡ ಅಲ್ಲಿ ಶೇಖ್ ಹಸೀನಾ ಗೆಲ್ಲಲಿ ಅಂತ ಭಾರತ ಬಯಸ್ತಲ್ವಾ? ಇಷ್ಟಾದರೂ ಯಾಕೆ ಈ ವಿರೋಧ? ಬನ್ನಿ ನೋಡೋಣ. ಗೆಳೆಯರೆ, ಮಾಲ್ಡೀವ್ಸ್ನಲ್ಲಿ ಏನಾಯಿತು, ಏನಾಗ್ತಾ ಇದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಚೈನಾದ ಮಡಿಲು ಸೇರಿದ್ದ ಮಾಜಿ ಅಧ್ಯಕ್ಷ ಅಬ್ದುಲ್ಲಾ ಯಾಮೀನ್ ಭಾರತ ವಿರೋಧಿ ಮನಸ್ಥಿತಿಯನ್ನು ಬೆಳೆಸ್ಕೊಂಡ, ಭಾರತದ ಜೊತೆ ಸ್ನೇಹ ಇಟ್ಕೊಂಡಿದ್ದ ಅಲ್ಲಿನ ಸರ್ಕಾರದ ವಿರುದ್ಧ ಚೈನಾದ ಸಹಾಯ ಪಡ್ಕೊಂಡು ಅಪಪ್ರಚಾರವನ್ನು ಆರಂಭ ಮಾಡಿದ. ಆ ಸರ್ಕಾರ ಭಾರತಕ್ಕೆ ಮಾಲ್ಡೀವ್ಸನ್ನು ಮಾರಾಟ ಮಾಡಿಬಿಡ್ತಾ ಇದೆ, ಮಾಲ್ಡೀವ್ಸ್ನಲ್ಲಿ ಇನ್ನು ಮುಂದೆ ಭಾರತವೇ ಅಧಿಕಾರ ನಡೆಸುತ್ತೆ ಅನ್ನೋ ಥರದ ಅಪಪ್ರಚಾರಗಳು ಶುರುವಾದವು. ಮಾಲ್ಡೀವ್ಸನ್ನು ಕಾಪಾಡೋದಕ್ಕೆ ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನ್ಗಾತ ಕರೆ ಕೊಟ್ಟ. ಮಾಲ್ಡೀವ್ಸ್ ಅನ್ನೋದು ಹೇಳಿ ಕೇಳಿ ಮುಸ್ಲಿಂ ದೇಶ, ಇನ್ನು ಭಾರತವನ್ನು ದ್ವೇಷ ಮಾಡೋ ಸಾಕಷ್ಟು ಮೂಲಭೂತವಾದಿಗಳೂ ಅಲ್ಲಿದ್ದಾರೆ. ಪಾಕಿಸ್ತಾನ ಹಾಗೂ ಟರ್ಕಿಗಳು ಕೂಡ ಈ ಇಂಡಿಯಾ ಔಟ್ ಅನ್ನೋ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಟ್ರೆಂಡ್ ಆಗೋದಕ್ಕೆ ಸಹಾಯ ಮಾಡಿದ್ವು. ಮುಂದೆ ಮಾಲ್ಡೀವ್ಸಲ್ಲಿ ಚುನಾವಣೆಗಳು ಬಂದವು, ಅಲ್ಲಿ ಯಾಮೀನ್ ನಿಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ, ಆತನ ಜಾಗಕ್ಕೆ ಮುಯ್ಜು ನಿಂತ್ಕೊಂಡ. ಯಾಮೀನ್ ಬೆಂಬಲದೊಂದಿಗೆ ಈ ಮುಯ್ಜು ಗೆದ್ದು ಕೂಡ ಬಂದ. ಈಗ ಆತ ಇಂಡಿಯಾ ಔಟ್ ಅಂತಿದ್ದಾನೆ. ಅದರ ಪರಿಣಾಮ ಮಾಲ್ಡೀವ್ಸ್ನ ಆರ್ಥಿಕತೆಯ ಮೇಲೆ ಈಗಾಗಲೇ ಬೀಳೋದಕ್ಕೆ ಶುರುವಾಗಿದೆ. ಭಾರತದ ಸೇನೆ ಹಾಗೂ ಹೆಲಿಕಾಪ್ಟರ್ಗಳನ್ನು ಬಳಸೋದು ಬೇಡ ಅಂತ ಮುಯ್ಜು ಹೇಳಿದ ಪರಿಣಾಮ ಅಲ್ಲಿ 14 ವರ್ಷದ ಬಾಲಕನೊಬ್ಬನನ್ನು ಕಾಪಾಡೋದಕ್ಕೆ ಸಾಧ್ಯವಾಗದೆ ಸಾವು ಸಂಭವಿಸಿದೆ. ಮುಯ್ಜು ವಿರುದ್ಧ ಈಗ ಅಲ್ಲಿನ ಜನಾನೇ ತಿರುಗಿ ಬೀಳ್ತಾ ಇದ್ದಾರೆ. ಇನ್ನು ಮುಂದೆ ಅಲ್ಲಿ ಚೈನಾ ಹಾಗೂ ಟರ್ಕಿಗಳು ಬಂದು ಕೂತ್ಕೊಳ್ಳುತ್ತವೆ, ಮಾಲ್ಡೀವ್ಸ್ ಸಂಪೂರ್ಣವಾಗಿ ಚೈನಾಕ್ರಾಂತವಾಗಿ ಹೋಗುತ್ತೆ. ಆದರೆ ಬರೀ ಮಾಲೆಯ ಮೇಯರ್ ಆಗಿದ್ದ ಮುಯ್ಜುಗೆ ಇಡೀ ದೇಶದ ಅಧ್ಯಕ್ಷನಾಗೋದಕ್ಕೊಂದು ಅವಕಾಶ ಸಿಕ್ತಲ್ವಾ, ಅಷ್ಟು ಸಾಕು. ಈಗ ಅದು ಬಾಂಗ್ಲಾದೇಶದಲ್ಲಿ ಕೂಡ ಶುರುವಾಗ್ತಾ ಇದೆ. ಅಲ್ಲಿ ಯಾಕೆ ಆಗ್ತಾ ಇದೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂದರೆ ಬಾಂಗ್ಲಾದೇಶದ ರಾಜಕೀಯವನ್ನು ಕೂಡ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ಗೆಳೆಯರೆ, ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಸಂದರ್ಭದಲ್ಲಿ ಪ್ರತ್ಯೇಕ ಇಸ್ಲಾಮಿಕ್ ದೇಶ ಅಥವಾ ಪ್ರತ್ಯೇಕ ದೇಶದ ಕೂಗು ಆರಂಭ ಆಯಿತಲ್ಲ, ಅದು ಮೊದಲು ಕೇಳಿ ಬಂದಿದ್ದು ಇವತ್ತಿನ ಪಾಕಿಸ್ತಾನದ ಕಡೆಯಿಂದ ಅಲ್ಲ, ಬದಲಿಗೆ ಬಾಂಗ್ಲಾದೇಶದ ಕಡೆಯಿಂದ. ಬ್ರಿಟಿಷರು ಬಾಂಗ್ಲಾ ವಿಭಜನೆಯ ಮೂಲಕ ಅಲ್ಲೊಂದು ಪ್ರತ್ಯೇಕತೆಯ ಬೀಜವನ್ನು ಬಿತ್ತಿದ್ರು, ಅದು ಪ್ರತ್ಯೇಕ ದೇಶದ ಕೂಗಾಯಿತು. ಮುಂದೆ ಪಾಕಿಸ್ತಾನದ ವಿಭಜನೆ ಆಯಿತು, ಅದರಲ್ಲಿ ಬಾಂಗ್ಲಾ ಕೂಡ ಸೇರಿಕೊಳ್ತು. ಆದರೆ ಅಧಿಕಾರ ಪಾಕಿಗಳ ಕೈಗೆ ಸಿಕ್ತು. ಬೆಂಗಾಲಿ ಮುಸಲ್ಮಾನರು ಅಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಬಂದರು. ಅದರ ಪರಿಣಾಮ ಏನು ಅಂದರೆ ಅಲ್ಲಿ ಪ್ರತ್ಯೇಕ ಬಾಂಗ್ಲಾದೇಶದ ಕೂಗೆ ಶುರುವಾಗಿ ಹೋಯಿತು. ಮುಜೀಬುರ್ ರೆಹಮಾನ್ ನೇತೃತ್ವದಲ್ಲಿ ಶುರುವಾದ ಈ ಬಾಂಗ್ಲಾ ವಿಭಜನೆಯ ಚಳವಳಿಗೆ ಭಾರತ ಮತ್ತು ರಷ್ಯಾಗಳು ಸಹಾಯ ಮಾಡಿದ್ವು. ಅಮೆರಿಕ, ಬ್ರಿಟನ್, ಇರಾನ್, ಟರ್ಕಿ ಸೇರಿದ ಹಾಗೆ ಸಾಕಷ್ಟು ದೇಶಗಳು ಪಾಕಿಸ್ತಾನದ ಪರ ನಿಂತವು. 1971 ಯುದ್ಧದಲ್ಲಿ ಭಾರತ ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ಮುಕ್ತಿಯನ್ನು ಕೊಡಿಸ್ತು. ಹಾಗೆ ಪ್ರತ್ಯೇಕ ಬಾಂಗ್ಲಾದೇಶದ ರಚನೆ ಆಯಿತು. ಶೇಖ್ ಮುಜೀಬುರ್ ರೆಹಮಾನ್ ಬಾಂಗ್ಲಾದ ಚುಕ್ಕಾಣಿಯನ್ನು ಕೂಡ ಹಿಡಿದರು. ಆದರೆ ಅಲ್ಲಿ 1975 ಬಂಗಬಂಧು ಬಾಂಗ್ಲಾದೇಶದ ಪಿತಾಮಹ ಮುಜೀಬುರ್ ರೆಹಮಾನ್ ಮತ್ತು ಅವರ ಇಡೀ ಕುಟುಂಬವನ್ನು ಹತ್ಯೆ ಮಾಡಲಾಯಿತು. ವಿದೇಶದಲ್ಲಿದ್ದ ಅವರಿಬ್ಬರ ಹೆಣ್ಣು ಮಕ್ಕಳು ಮಾತ್ರ ಬದುಕುಳಿದ್ರು. ಅಧಿಕಾರವನ್ನು ಸೇನೆ ತನ್ನ ಕೈಗೆ ತಗೊಳ್ತು. ಯಾರು ಬಾಂಗ್ಲಾ ವಿಭಜನೆಯ ಹೋರಾಟದಲ್ಲಿ ಭಾಗವಹಿಸಿದ್ರೋ ಆ ಎಲ್ಲ ನಾಯಕರನ್ನು ಸೇನೆ ಕೊಂದಾಕ್ತು. ಬಾಂಗ್ಲಾದೇಶದ ಮೊದಲ ಪ್ರಧಾನಿಯ ಹತ್ಯೆ ಕೂಡ ಆಯಿತು. ಅಲ್ಲಿಗೆ ಬಾಂಗ್ಲಾದೇಶ ಸೇನಾ ಆಡಳಿತಕ್ಕೆ ಒಳಪಟ್ಟ ಹಾಗಾಯಿತು. 1977 ಸೇನೆಯ ಮುಖ್ಯಸ್ಥನಾದ ಜನರಲ್ ಜಿಯಾ ಉರ್ ರೆಹಮಾನ್ ಬಾಂಗ್ಲಾದೇಶದ ಅಧ್ಯಕ್ಷನಾದ. ಮಾಜಿ ಅಧ್ಯಕ್ಷ ಮುಜೀಬುರ್ ರೆಹಮಾನ್ ಅವರ ಇಡೀ ಕುಟುಂಬದ ಹತ್ಯೆಯ ಹಿಂದೆ ಈ ಜಿಯಾ ಉರ್ ರೆಹಮಾನ್ನ ಪಾತ್ರ ತುಂಬಾ ದೊಡ್ಡದಿತ್ತು.
ಇನ್ನು ಈ ಜಿಯಾನನ್ನು ಕೂಡ 1981 ಕೊಂದು ಹಾಕ್ತಾರೆ. ಅವತ್ತಿಗೆ ಉಪಾಧ್ಯಕ್ಷನಾಗಿದ್ದ ಅಬ್ದುಲ್ ಸತ್ತಾರ್ ಬಾಂಗ್ಲಾದ ಅಧ್ಯಕ್ಷನಾಗ್ತಾನೆ. ಇದಾಗಿ ಒಂದು ವರ್ಷ ಕೂಡ ಕಳೆದಿರಲಿಲ್ಲ ಕಣ್ರಿ, ಅಲ್ಲಿ ಆಗಲೇ ಮತ್ತೆ ಸೈನ್ಯ ಬಂಡಾಯ ಶುರು ಮಾಡಿತು. ಬಾಂಗ್ಲಾದೇಶದ ಮುಖ್ಯ ನ್ಯಾಯಮೂರ್ತಿಯನ್ನ ಅಧ್ಯಕ್ಷನನ್ನಾಗಿ ಕೂಡಿಸಿ ಸೇನಾ ಮುಖ್ಯಸ್ಥ ಹುಸೇನ್ ಮೊಹಮ್ಮದ್ ಇರ್ಷಾದ್ ಅಧಿಕಾರವನ್ನು ತನ್ನ ಕೈಗೆ ತಗೊಂಡ. 1986 ಹೊತ್ತಿಗೆ ಸೇನಾಡಳಿತದಿಂದ ದೇಶವನ್ನು ಹೊರಗೆ ತಂದು ಅಲ್ಲಿ ತನ್ನದೇ ಆದ ಪಕ್ಷವನ್ನು ಸ್ಥಾಪಿಸಿ ಪಕ್ಷದ ಪ್ರಧಾನಮಂತ್ರಿಗಳನ್ನು ನೇಮಕ ಮಾಡಿ ಇರ್ಷಾದ್ ಆಡಳಿತವನ್ನು ನಡೆಸ್ತಾ ಹೋದ. ಬಾಂಗ್ಲಾದೇಶ ಅವತ್ತು ಸಾಕಷ್ಟು ಸುಧಾರಣೆಗಳನ್ನು ಕೂಡ ಕಾಣ್ತಾ ಹೋಯಿತು. ಅಧಿಕಾರ ವಿಕೇಂದ್ರೀಕರಣ ಆಯಿತು, 64 ಜಿಲ್ಲೆಗಳ ರಚನೆ ಆಯಿತು, ಅಮೆರಿಕ ಜೊತೆಗಿನ ಸಂಬಂಧಗಳು ಸುಧಾರಣೆ ಆದವು. ಕುವೈತ್ ಯುದ್ಧದಲ್ಲಿ ಬಾಂಗ್ಲಾ ಅಮೆರಿಕಾಗೆ ಬೆಂಬಲ ಕೊಡ್ತು ನೋಡಿ, ಅಲ್ಲಿ ಮತ್ತೆ ದಂಗೆಗಳು ಆರಂಭ ಆದವು. ಇರ್ಷಾದ್ ರಾಜೀನಾಮೆ ಕೊಡಬೇಕಾಯಿತು. ಅಲ್ಲಿ 1991 ಚುನಾವಣೆಗಳು ನಡೆದವು. ಹಿಂದಿನ ಅಧ್ಯಕ್ಷ ಹಾಗೂ ಸೇನಾ ಮುಖಂಡ ಜಿಯಾ ಉರ್ ರೆಹಮಾನ್ನ ಪತ್ನಿ ಖಲೀದಾ ಜಿಯಾ ಅವರ BNP ಅಂದರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಆ ಚುನಾವಣೆಯಲ್ಲಿ ಆರಿಸಿ ಬಂತು. ಖಲೀದಾ ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಿಯಾದರು. 1996 ಮತ್ತೆ ಚುನಾವಣೆ ನಡೀಬೇಕಿತ್ತು. ಪಾರದರ್ಶಕ ಚುನಾವಣೆಗೆ ಆಗ್ರಹಿಸಿ ಪ್ರತಿಪಕ್ಷಗಳು ಚುನಾವಣಾ ಬಹಿಷ್ಕಾರದ ಬೆದರಿಕೆಯನ್ನೊಡ್ಡಿದ್ವು. ಇನ್ನೊಂದು ಸೇನಾಕ್ರಾಂತಿ ಆಗೋ ಭಯದಲ್ಲಿ ಖಲೀದಾ ಜಿಯಾ ಸಂವಿಧಾನಕ್ಕೊಂದು ತಿದ್ದುಪಡಿ ತಂದು ಚುನಾವಣೆಗೆ 90 ಇರುವಾಗ ಕೇರ್ ಟೇಕರ್ ಸರ್ಕಾರವನ್ನು ರಚಿಸಿ ಪಾರದರ್ಶಕ ಚುನಾವಣೆ ನಡೆಸುವ ನಿರ್ಧಾರವನ್ನು ಕೈಗೊಂಡರು. ಹಾಗೆ ಆಕೆ ರಾಜೀನಾಮೆ ಕೊಟ್ಟು ಕೇರ್ ಟೇಕರ್ ಸರ್ಕಾರ ರಚನೆ ಕೂಡ ಆಯಿತು. ಆ ಚುನಾವಣೆಯಲ್ಲಿ ಬಾಂಗ್ಲಾದೇಶದ ಪಿತಾಮಹ ಮತ್ತು ಮೊದಲ ಅಧ್ಯಕ್ಷ ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಇದರಲ್ಲ, ಅವರ ಮಗಳು ಶೇಖ್ ಹಸೀನಾ ಅವರ ಅವಾಮಿ ಲೀಗ್ಗೆ ಬಹುಮತ ಸಿಕ್ತು. ಹಸೀನಾ ಬಾಂಗ್ಲಾದ ಪ್ರಧಾನಿ ಆದರು. ಆ ನಂತರದ ಚುನಾವಣೆಯಲ್ಲಿ ಮತ್ತೆ BNP ಅಲ್ಲಿ ಗೆದ್ದು ಬಂತು. ಖಲೀದಾ ಜಿಯಾ ಮತ್ತೆ ಪ್ರಧಾನಿಯಾದರು. ಆ ನಂತರ ಮತ್ತೆ ಶೇಖ್ ಹಸೀನಾ ಅಧಿಕಾರಕ್ಕೆ ಬಂದರು. ಹೀಗೆ 2009 ಮತ್ತೆ ಅಧಿಕಾರಕ್ಕೆ ಬಂದ ಅವಾಮಿ ಲೀಗ್ ಅಂದರೆ ಶೇಖ್ ಹಸೀನಾ ಅವರ ಪಕ್ಷ ಆ ನಂತರ ಸೋಲನ್ನು ಕಾಣಲಿಲ್ಲ. ಕಳೆದ ಬಾರಿ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದರು. ಅವರು ಚುನಾವಣೆಗೆ ನಿಲ್ಲುವ ಅರ್ಹತೆಯನ್ನು ಕಳ್ಕೊಂಡ್ರು. ಅವರ ಪಕ್ಷ ಚುನಾವಣಾ ಬಹಿಷ್ಕಾರದ ಘೋಷಣೆ ಮಾಡಿತು. ಇನ್ನು ಮೊನ್ನೆ ನಡೆದ ಚುನಾವಣೆಯಲ್ಲಿ ಕೂಡ ಪಾರದರ್ಶಕ ಚುನಾವಣೆ ನಡೀತಿಲ್ಲ, ಕೇರ್ ಟೇಕರ್ ಸರ್ಕಾರ ರಚನೆ ಮಾಡಿಲ್ಲ ಅಂತ ಪ್ರತಿಭಟಿಸಿ ಪ್ರತಿಪಕ್ಷಗಳು ಚುನಾವಣೆಯನ್ನು ಬಹಿಷ್ಕರಿಸಿದ್ವು. ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳ ವಿರೋಧದ ನಡುವೆ ಕೂಡ ಅಲ್ಲಿ ಅವಾಮಿ ಲೀಗ್ ಮತ್ತೆ ಆರಿಸಿ ಬಂತು. ಶೇಖ್ ಹಸೀನಾ ಅಲ್ಲಿ ಮತ್ತೆ 4ನೇ ಬಾರಿ ಪ್ರಧಾನಿಯಾಗಿ ಅಧಿಕಾರವನ್ನು ಕೂಡ ಸ್ವೀಕರಿಸಿದರು. ಈಗ ಅಲ್ಲಿ ಚುನಾವಣೆಯಲ್ಲಿ ಸೋತ BNP ಅಂದರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಈ ಎಲ್ಲದಕ್ಕೂ ಭಾರತನೇ ಕಾರಣ ಅಂತ ಆರೋಪ ಮಾಡ್ತಾ ಇದೆ. ಮತ್ತು ಬಾಂಗ್ಲಾದೇಶದಲ್ಲಿ ಭಾರತದ ಹಸ್ತಕ್ಷೇಪವನ್ನು ವಿರೋಧಿಸಿ ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನನ್ನು ಶುರು ಮಾಡಿದೆ. ಭಾರತೀಯ ವಸ್ತುಗಳನ್ನು ಬಹಿಷ್ಕರಿಸೋದಕ್ಕೆ ಅವರಲ್ಲಿ ಕರೆ ಕೊಟ್ಟಿದ್ದಾರೆ. ಹೇಗೆ ನಾವು ಬಾಯ್ಕಾಟ್ ಚೈನಾ ಅನ್ನೋ ಅಭಿಯಾನ ಮಾಡ್ತೀವೋ ಹಾಗೆ ಅವರು ಇಂಡಿಯನ್ ಪ್ರಾಡಕ್ಟ್ ಅನ್ನು ಖರೀದಿ ಮಾಡೋದು ಬೇಡ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಗೆಳೆಯರೇ, ಬಾಂಗ್ಲಾದೇಶದಲ್ಲಿ ಭಾರತದ ಹಸ್ತಕ್ಷೇಪ ಏನಿದೆ? ಅಲ್ಲಿ ಬಾಂಗ್ಲಾದೇಶದ ಆರ್ಥಿಕತೆಯನ್ನು ಸುಧಾರಿಸೋದಕ್ಕೆ ಭಾರತ ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಾ ಇದೆ. ಹಸೀನಾ ಸರ್ಕಾರದ ಜೊತೆಗೆ ಭಾರತಕ್ಕೆ ಉತ್ತಮ ಬಾಂಧವ್ಯ ಇದೆ. ಈ ಹಿಂದೆ ಹಸೀನಾ ಕುಟುಂಬವನ್ನು ಬಾಂಗ್ಲಾದಲ್ಲಿ ಕೊಲೆ ಮಾಡಿದಾಗ ಆಕೆಗೆ ಸುಮಾರು 6 ಕಾಲ ಭಾರತ ಆಶ್ರಯವನ್ನು ಕೂಡ ಕೊಟ್ಟಿತ್ತು. ಇನ್ನು ಈ ಖಲೀದಾ ಜಿಯಾ ಸರ್ಕಾರ ಯಾವತ್ತೂ ಕೂಡ ಭಾರತದ ಜೊತೆಗೆ ಉತ್ತಮ ಸಂಬಂಧಗಳನ್ನು ಹೊಂದಿರಲಿಲ್ಲ. ಅಲ್ಲಿರೋದು ಪಾಕಿಸ್ತಾನವನ್ನು ಪ್ರೀತಿಸುವ, ಭಾರತವನ್ನು ಧರ್ಮದ ಕಾರಣಕ್ಕೆ ದ್ವೇಷ ಮಾಡುವ ಮತಾಂಧರು ಮತ್ತು ಭಯೋತ್ಪಾದಕರು. ಈ ಖಲೀದಾ ಅವಧಿಯಲ್ಲೇ ಭಾರತ ಮತ್ತು ಬಾಂಗ್ಲಾದ ಗಡಿಗಳು ತುಂಬಾನೇ ಸಮಸ್ಯೆಗಳಾಗಿದ್ದವು. ಆಕೆ ಪ್ರಧಾನಿಯಾಗಿದ್ದಾಗಲೇ ಬಾಂಗ್ಲಾದೇಶದಲ್ಲಿ ಜಮಾತುಲ್ ಮುಜಾಹಿದ್ದೀನ್ ಬಾಂಗ್ಲಾ ಅನ್ನೋ ಭಯೋತ್ಪಾದಕ ಸಂಘಟನೆ ಹುಟ್ಟಿಕೊಂಡಿತ್ತು. ಮತ್ತು ಅವರು ಬಾಂಗ್ಲಾ ಮೂಲಕ ಭಾರತದಲ್ಲಿ ಉಗ್ರ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಕೂಡ ಶುರು ಮಾಡಿದರು. ನಿಮಗೆ ನೆನಪಿರಬೇಕು, ಕಳೆದ ವರ್ಷ ಬೆಂಗಳೂರಲ್ಲಿ ಕೂಡ ಇಬ್ಬರು ಜಮಾತ್ ಉಗ್ರರಿಗೆ 7 ಶಿಕ್ಷೆಯನ್ನು ಕೂಡ ನ್ಯಾಯಾಲಯ ಘೋಷಣೆ ಮಾಡಿದೆ. ಹೀಗೆ ಭಾರತವನ್ನು ದ್ವೇಷ ಮಾಡ್ತಾ, ಭಯೋತ್ಪಾದಕರನ್ನ ಭಾರತದ ವಿರುದ್ಧ ಬೆಳೆಸ್ತಾ, ಗಡಿಯಲ್ಲೂ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ, ಅಲ್ಲಿನ ಹಿಂದೂ ಕ್ರೈಸ್ತ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡಿಸ್ತಾ ಪಾಕಿಸ್ತಾನದ ಪರ ಇರೋ BNP ಅಲ್ಲಿ ಮತ್ತೆ ಆರಿಸಿ ಬಂದರೆ ಭಾರತದ ದೃಷ್ಟಿಯಿಂದ ಅದು ಒಳ್ಳೆಯದಲ್ಲ, ಹೀಗಾಗಿ ಹಸೀನಾನೇ ಆರಿಸಿ ಬರಲಿ ಅಂತ ಭಾರತ ಅಲ್ಲಿ ಬಯಸುತ್ತೆ. ಇನ್ನು ಹಸೀನಾ ಸರ್ಕಾರದ ಅವಧಿಯಲ್ಲಿ ಭಾರತ ಬಾಂಗ್ಲಾ ಸಂಬಂಧಗಳು ತುಂಬ ಗಟ್ಟಿಯಾಗಿವೆ. ಹಸೀನಾ ಆ ದೇಶವನ್ನು ಆರ್ಥಿಕ ಅಭಿವೃದ್ಧಿಯ ಕಡೆಗೆ ನಡೆಸ್ತಾ ಇದ್ದಾರೆ. 2026 ಹೊತ್ತಿಗೆ ಬಾಂಗ್ಲಾ ಹಿಂದುಳಿದ ದೇಶ ಅನ್ನೋ ಹಣೆಪಟ್ಟಿಯನ್ನು ಕಿತ್ತಾಕತ್ತೆ. ಅಲ್ಲಿನ ಬಡತನ ನಿರ್ಮೂಲನೆಗೆ ಕೂಡ ಭಾರತದ ಕೊಡುಗೆ ತುಂಬಾನೇ ಇದೆ. ಬಾಂಗ್ಲಾದೇಶಕ್ಕೆ ಭಾರತ ಸುಮಾರು $7 ಬಿಲಿಯನ್ ನಷ್ಟು ಲೈನ್ ಆಫ್
ಕ್ರೆಡಿಟ್ ಅನ್ನು ಕೊಟ್ಟಿದೆ. ಹಾಗೆ ಸಾಕಷ್ಟು ಹೂಡಿಕೆಗಳನ್ನು ಕೂಡ ಬಾಂಗ್ಲಾದಲ್ಲಿ ಭಾರತ ಮಾಡಿದೆ. ಭಾರತದಿಂದ ಬಾಂಗ್ಲಾದೇಶ ವಿದ್ಯುತ್ ಅನ್ನು ಖರೀದಿ ಮಾಡುತ್ತೆ. ಭಾರತೀಯ ಕಂಪನಿಗಳು ಬಾಂಗ್ಲಾದೇಶದಲ್ಲಿ ಪವರ್ ಪ್ಲಾಂಟ್ಗಳನ್ನು ಸ್ಥಾಪನೆ ಮಾಡಿವೆ. ಹಾಗೆ ಚಿತ್ತಗಾಂಗ್ ಮತ್ತು ಮೊಂಗ್ಲಾ ಬಂದರನ್ನು ಬಳಸ್ಕೊಳ್ಳೋದಕ್ಕೆ ಬಾಂಗ್ಲಾ ಭಾರತಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಭಾರತ ಬಾಂಗ್ಲಾದೇಶದ ಎರಡನೇ ಅತಿದೊಡ್ಡ ವ್ಯಾಪಾರಿ ಪಾಲುದಾರ ದೇಶ ಕೂಡ. ಅಲ್ಲಿಂದ ನಮಗೆ $2 billion ಮೌಲ್ಯದ ವಸ್ತುಗಳನ್ನು ಅವರು ರಫ್ತು ಮಾಡ್ತಾರೆ. ಹಾಗೆ ಇಂಡಿಯಾ ಮ್ಯಾನ್ಮಾರ್ ಥೈಲ್ಯಾಂಡ್ ಟ್ರೈಲ್ಯಾಟ್ರಲ್ ಹೈವೇ ಯೋಜನೆಯಲ್ಲಿ ತನ್ನನ್ನು ಕೂಡ ಭಾಗಿದಾರನನ್ನಾಗಿ ಮಾಡಿಕೊಳ್ಳೋದಕ್ಕೆ ಬಾಂಗ್ಲಾ ಮನವಿ ಮಾಡಿದೆ. ಭಾರತ ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದೆ. ಇನ್ನು ನಮ್ಮ ಕೋಲ್ಕತ್ತಾದಿಂದ ಅಗರ್ತಲಾಗೆ ಹೋಗೋದಕ್ಕೆ ತಗಲುವ 30 ಗಂಟೆಗಳ ಪ್ರಯಾಣದ ಅವಧಿಯನ್ನು ಕಡಿಮೆ ಮಾಡೋದಕ್ಕೆ ಅಗರ್ತಲಾ ಹಾಗೂ ಬಾಂಗ್ಲಾದೇಶದ ಗಡಿಯಲ್ಲಿನ ಅಖೋರಾಗಳನ್ನು ಲಿಂಕ್ ಮಾಡೋ ಯೋಜನೆ ಕೂಡ ನಡೆದಿದೆ. ಇನ್ನು ಬಾಂಗ್ಲಾದೇಶಕ್ಕೆ ಭಾರತ ಸಂಸ್ಕರಿಸಿದ ಪೆಟ್ರೋಲಿಯಂ ಹಾಗೂ ಗ್ಯಾಸ್ ಅನ್ನು ಮಾರಾಟ ಮಾಡೋದಕ್ಕೆ ಪೈಪ್ಲೈನ್ ಅನ್ನು ಮಾಡಿದೆ. ಹಾಗೆ ಎರಡೂ ದೇಶಗಳ ನಡುವೆ ರಕ್ಷಣಾ ಒಪ್ಪಂದಗಳು ಇವೆ. ಗಡಿ ಸಮಸ್ಯೆಯನ್ನು ಎರಡೂ ದೇಶಗಳು ಮಾತುಕತೆಯ ಮೂಲಕ ಬಗೆಹರಿಸಿಕೊಂಡಿವೆ. ಬಾಂಗ್ಲಾದೇಶದ ಮೂಲಸೌಕರ್ಯ ಅಭಿವೃದ್ಧಿಗೆ ಕೂಡ ಭಾರತ ಹೂಡಿಕೆಗಳನ್ನು ಮಾಡಿದೆ. ಒಟ್ಟಾರೆ ಭಾರತ ಬಾಂಗ್ಲಾದೇಶಕ್ಕೆ ಸಾಕಷ್ಟು ಸಹಾಯವನ್ನು ಮಾಡಿದೆ. ಹಾಗೆ ಅಲ್ಲಿನ ಮೂಲಭೂತವಾದಿಗಳು ಭಾರತವನ್ನು ತೀವ್ರವಾಗಿ ವಿರೋಧಿಸುತ್ತಲೂ ಇದ್ದಾರೆ ಮತ್ತು ಅಂಥವರ ವಿರುದ್ಧ ಅಲ್ಲಿನ ಹಸೀನಾ ಸರ್ಕಾರ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ಈಗೇನಪ್ಪ ಅಂದರೆ ಶೇಖ್ ಹಸೀನಾ ಸರ್ಕಾರ ಅಲ್ಲಿ ಮತ್ತೆ ಅಧಿಕಾರಕ್ಕೆ ಬಂತಲ್ಲ, ಅದರ ಬೆನ್ನಲ್ಲೇ ಖಲೀದಾ ಜಿಯಾ ಅವರ ಮಗ ಮತ್ತು BNP ಅಧ್ಯಕ್ಷ ತಾರೀಖ್ ರೆಹಮಾನ್ ಲಂಡನ್ನಲ್ಲಿ ಕೂತು ಬಾಂಗ್ಲಾದೇಶದಲ್ಲಿ ಇಂಡಿಯಾ ಔಟ್ ಕ್ಯಾಂಪೇನ್ಗೆ ಚಾಲನೆಯನ್ನು ಕೊಟ್ಟಿದ್ದಾನೆ. ಈ ತಾರೀಖ್ ರೆಹಮಾನ್ 2004 ಅವತ್ತಿನ ವಿರೋಧ ಪಕ್ಷ ಅವಾಮಿ ಲೀಗ್ ಅಂದರೆ ಶೇಖ್ ಹಸೀನಾ ಅವರ ಪಕ್ಷದ ಎಲ್ಲ ನಾಯಕರನ್ನು ಸಾಮೂಹಿಕವಾಗಿ ಕೊಂದು ಬಿಡೋದಕ್ಕೆ ಸಾರ್ವಜನಿಕ ರ್ಯಾಲಿಯ ಮೇಲೆ ಮಿಲಿಟರಿ ಗ್ರನೇಡ್ಗಳನ್ನು ಎಸೆದ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ. ಅವನು ಬಾಂಗ್ಲಾದೇಶದಿಂದ ಲಂಡನ್ಗೆ ಪರಾರಿಯಾಗಿದ್ದಾನೆ ಮತ್ತು ಅಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾನೆ. ಅಲ್ಲಿಂದಲೇ ಬಾಂಗ್ಲಾದೇಶದಲ್ಲಿ ಈಗ ಇಂಡಿಯಾ ಔಟ್ ಹೆಸರಿನ ಕ್ಯಾಂಪೇನ್ ಆರಂಭ ಆಗಿದೆ. ಹೇಗೆ ಮಾಲ್ಡೀವ್ಸ್ ಭಾರತದ ವಿರುದ್ಧ ಕೂಗಾಡಿ ಚೀರಾಡಿ ಅಲ್ಲಿನ ಸರ್ಕಾರವನ್ನು ಬದಲಿಸ್ತೋ, ಹಾಗೆ ಮುಂದಿನ 5 ಬಾಂಗ್ಲಾದಲ್ಲಿ ಕೂಡ ಮಾಡುವುದು ಇವರ ಉದ್ದೇಶ. ಜೊತೆಗೆ ಇನ್ನು ಮುಂದೆ ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಗಳು ಹೆಚ್ಚಾಗುತ್ತವೆ. ಯಾಕೆಂದರೆ ಅಲ್ಲಿ ಈಗ ಆಯ್ಕೆಯಾಗಿರೋ ಸರ್ಕಾರವನ್ನು ಅಮೆರಿಕ ಹಾಗೂ ಬ್ರಿಟನ್ಗಳು ಪ್ರೀತಿಸ್ತಾ ಇಲ್ಲ. ಸೊ ಬಾಂಗ್ಲಾದೇಶದಲ್ಲಿ ಇನ್ನು ಮುಂದೆ ಗಲಭೆಗಳು, ಪ್ರತಿಭಟನೆಗಳು, ಭಾರತ ವಿರೋಧಿ ಕೂಗುಗಳು ಇವೆಲ್ಲ ನಿರಂತರವಾಗಿ ನಡೀತಲೇ ಇರೋ ಸಾಧ್ಯತೆಗಳಿರುತ್ತವೆ. ಇದು ಗೆಳೆಯರೆ ಬಾಂಗ್ಲಾದೇಶದಲ್ಲಿ ಶುರುವಾಗಿರುವ ಇಂಡಿಯಾ ಔಟ್ ಕ್ಯಾಂಪೇನ್ ಕುರಿತ ಅದು ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.